ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ಕುಲರ್ ಕೇಪ್ ಅಥವಾ ಪೋಂಚೋ ಯಾವ ರೀತಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಅದಕ್ಕೋಸ್ಕರ ನಾನು ನೆಟ್ಟೆಡ್ ಕ್ಲಾತು ಒನ್ ಮೀಟರ್ ತಗೊಂಡಿದ್ದೀನಿ ನೋಡಿ ಒನ್ ಮೀಟರ್ ನೆಟ್ಟೆಡ್ ಕ್ಲಾತು ಆಗುತ್ತೆ ಕರೆಕ್ಟಾಗಿ ಓಕೆ ಫ್ರೆಂಡ್ಸ್ ಈಗ ನೋಡಿ ಇದನ್ನು ಯಾವ ರೀತಿ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಹೊಸ್ದಾಗ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ಇದನ್ನು ಯಾವ ರೀತಿ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ಮಾಡಬೇಕು ಅಂತ ನೋಡೋಣ ಬನ್ನಿ ನೋಡಿ ಈಗ ಈ ಕ್ಲಾತನ್ನು ಈ ರೀತಿ ಫೋರ್ ಫೋಲ್ಡ್ ಮಾಡಿ ಇಡಬೇಕು ನಾಲ್ಕು ಫೋಲ್ಡ್ ಮಾಡಬೇಕಾಗುತ್ತೆ ಇದನ್ನು ನೋಡಿ ಆಲ್ರೆಡಿ ಇದು ನೆಟ್ಟೆಡ್ ಕ್ಲಾತ್ ಮೇಲೆ ಸ್ಟೋನ್ಸ್ ಅನ್ನೋದು ಬಂದಿದೆ ಇದು ತುಂಬ ಲುಕ್ ಕಾಣುತ್ತೆ ಫ್ರೆಂಡ್ಸ್ ಎಲ್ಲ ಸ್ಟಿಚ್ಚಿಂಗ್ ಆದಮೇಲೆ ಈ ರೀತಿ ನಾಲ್ಕು ಭಾಗ ಫೋಲ್ಡ್ ಮಾಡಿ ನೋಡಿ ಆಲ್ರೆಡಿ ಸ್ಟೋನ್ ಇದೆ ಈ ರೀತಿ ನಾಲ್ಕು ಭಾಗ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿಡಿ ಈಗ ಟೇಪ್ ತಗೊಂಡು ನಿಮಗೆ ಲೆಂತ್ ಎಷ್ಟು ಬೇಕು ಅಂತ ಒಂದು ಸಲ ನಿಮ್ಮ ಕೈ ಮೆಜರ್ಮೆಂಟ್ ಅನ್ನೋದು ಮಾಡಿ ನಿಮಗೆ ಲೆಂತ್ ಎಷ್ಟು ಬೇಕು ಅಂತ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ ಹತ್ರದಿಂದ ಮೆಜರ್ ಮಾಡಿ ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತನ್ನು ಇಡಿ ನಾನಿಲ್ಲಿ ಹದಿನೈದು ಇಂಚು ಲೆಂತ್ ಇಡ್ತಿದ್ದೀನಿ ನನಗೆ ಹದಿನೈದು ಇಂಚಾದರೆ ಲೆಂತ್ ಸಾಕು ಹದಿನೈದು ಇಂಚ್ ತಗೊಳ್ತಿದ್ದೀನಿ ಈಗ ಹದಿನೈದು ಇಂಚ್ ತಗೋಬೇಕು ಅಂದರೆ ಮೊನ್ನೆ ನೋಡಿ ಮೊದಲು ಈ ಕಡೆ ಕೆಳಗಡೆ ಬಂದರೆ ನಿಮಗದು ಲೆಂತ್ ಬರುತ್ತೆ ಈ ಕಡೆ ಲೆಂತ್ ಬಂದರೆ ಅದು ಶೋಲ್ಡರ್ ಬರುತ್ತೆ ಸ್ಲೀವ್ಸ್ ಕಡೆ ಇದು ಅದು ಲೆಂತ್ ಬರುತ್ತೆ ಓಕೆ ಈಗ ಮೊದಲು ಸ್ಲೀವ್ಸ್ ಕಡೆ ನೋಡಿ ಶೋಲ್ಡರ್ ಅನ್ನೋದು ಮೂರು ಇಂಚ್ ಹತ್ತು ಮೂರು ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ ಅಲ್ಲಿ ಶೋಲ್ಡರ್ ಹತ್ರ ಅದು ಸ್ಲೀವ್ಸ್ ಕಡೆ ಬರುತ್ತೆ ಇದು ಮೂರು ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ನಿಮಗೆ ಬೋಟ್ ನೆಕ್ ಥರ ಸ್ವಲ್ಪ ಬೇಕು ಅಂದರೆ ಮೂರುವರೆ ನಾಲ್ಕರವರೆಗೂ ನೀವು ಮಾರ್ಕ್ ಮಾಡಿ ನಾನು ಮೂರು ಅಷ್ಟೇ ಮಾರ್ಕ್ ಮಾಡ್ತಿದ್ದೀನಿ ಕೆಳಗಡೆ ನೆಕ್ ಲೆಂತ್ಗೋಸ್ಕರ ಮೂರುವರೆ ಇಂಚು ಮಾರ್ಕ್ ಮಾಡಿದ್ದೀನಿ ಮೂರು ಮೂರುವರೆ ಇಂಚು ನೋಡಿ ಮಾರ್ಕ್ ಮಾಡಿಬಿಟ್ಟು ಅದನ್ನು ಬಾಕ್ಸ್ ಥರ ಮಾರ್ಕ್ ಮಾಡಿ ನೀಟಾಗಿ ಬಾಕ್ಸ್ ಥರ ಮಾರ್ಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಾಕ್ಸನ್ನು ಮಾರ್ಕ್ ಮಾಡಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ನೋಡಿ ಈಗ ನಿಯರಿಂದ ತೋರಿಸ್ತೀನಿ ಈ ರೀತಿ ಬಾಕ್ಸ್ ಅನ್ನೋದು ನೀವು ಮಾರ್ಕ್ ಮಾಡಬೇಕು ಈಗ ಇಲ್ಲಿ ನೀವು ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡಿ ಈ ಬಾಕ್ಸ್ ಮಾಡಿರ್ತೀರಲ್ಲ ಅಲ್ಲಿ ನೀಟಾಗಿ ರೌಂಡ್ ಶೇಪು ಮಾರಕ್ ಮಾಡಿ ನೆಕ್ಗೆ ನೀವು ಯಾವ ರೀತಿ ರೌಂಡ್ ಶೇಪ್ ತೆಗಿತೀರೋ ಅದೇ ರೀತಿ ರೌಂಡು ಮಾರಕ್ ಮಾಡಿ ನೋಡಿ ಈಗ ನಾನು ರೌಂಡು ಮಾರಕ್ ಮಾಡಿದ್ದೀನಿ ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಟೋಟಲ್ ಲೆಂತ್ ಅನ್ನೋದು ನಾವು ಮಾರ್ಕ್ ಮಾಡಬೇಕಾಗುತ್ತೆ ಆಲ್ರೆಡಿ ಸ್ಲೀವ್ಸ್ ಲೆಂತು ನಾ ಹದಿನೈದು ಇಂಚಿದೆ ಹದಿನೈದು ಇಂಚ್ ತಗೊಂಡಿದ್ದೀನಿ ಅದಕ್ಕೆ ಫೋಲ್ಡಿಂಗಿಗೋಸ್ಕರ ಒಂದು ಇಂಚು ಆ್ಯಡ್ ಮಾಡಿ ಹದಿನಾರು ಇಂಚಿಗೆ ಮಾರಕ್ ಮಾಡ್ತೀನಿ ಇದು ಎಲ್ಲರಿಗೂ ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಹದಿನೈದು ಇಂಚು ಕರೆಕ್ಟಾಗೆ ಬರುತ್ತೆ ನಾ ಒಂದು ಇಂಚ್ ಆ್ಯಡ್ ಮಾಡಿ ಹದಿನಾರು ಹತ್ರ ಮಾರ್ಕ್ ಮಾಡಿದ್ದೀನಿ ನೋಡಿ ಇದನ್ನು ಫುಲ್ ಸರ್ಕಲೆಲ್ಲ ಹದಿನಾರು ಇಂಚಿಗೆ ಮಾರ್ಕ್ ಮಾಡಬೇಕು ನೀವು ಅಂಬ್ರಲಾ ಸರ್ಕಲ್ ಯಾವ ರೀತಿ ಫ್ರಾಕ್ ಕಟ್ ಮಾಡ್ತೀರೋ ಅದೇ ಥರ ಸೇಮು ಎಲ್ಲ ಕಡೆ ಫುಲ್ ಸರ್ಕಲ್ ಇಟ್ಟು ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಇದು ಸ್ಯಾರಿ ಮೇಲೆ ಲಾಂಗ್ ಫ್ರಾಕ್ ಮೇಲೆ ಅದೇ ರೀತಿ ಕಾಲೇಜ್ ಹುಡುಗಿರಾದರೆ ಜೀನ್ಸ್ ಪ್ಯಾಂಟು ಟಾಪ್ ಹಾಕ್ತಿರಲ್ಲ ಜೀನ್ಸ್ ಪ್ಯಾಂಟು ಟಿ ಶರ್ಟು ಅದ್ರ ಮೇಲೂ ತುಂಬ ಲುಕ್ ಕಾಣುತ್ತೆ ಫ್ರೆಂಡ್ ಇದನ್ನು ಹಾಕಂಡ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಓಕೆ ಈ ರೀತಿ ನೋಡಿ ಫುಲ್ ಸರ್ಕಲ್ ಎಲ್ಲ ಹದಿನಾರು ಇಂಚಿಗೆ ಮಾರ್ಕ್ ಮಾಡಬೇಕು ನೀಟಾಗಿ ನೋಡಿ ಹದಿನಾರು ಇಂಚ್ ಹತ್ರ ಮಾರ್ಕ್ ಮಾಡಿ ನೋಡಿ ಫ್ರೆಂಡ್ಸ್ ಹದಿನಾರು ಇಂಚ್ ಹತ್ರ ಈಗ ಮಾರ್ಕ್ ಮಾಡಿದ್ದೀನಿ ಈಗ ಈ ರೀತಿ ಮಾರ್ಕಿಂಗ್ ಆಯ್ತಲ್ಲ ಹದಿನಾರು ಇಂಚ್ ಹತ್ರ ಈಗ ನೆಕ್ ಹತ್ರ ಕಟ್ ಮಾಡಿ ನೆಕ್ ಹತ್ತಿರ ಮತ್ತು ಕೆಳಗಡೆ ಕೂಡ ನೀಟಾಗಿ ಕಟ್ ಮಾಡಿ ನೀವು ಯಾವ ರೀತಿ ಮಾರ್ಕ್ ಮಾಡಿದರೆ ಸೇಮ್ ಅದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಬೇಕು ನೀಟಾಗಿ ಹೆಚ್ಚು ಕಡಿಮೆ ಇಲ್ದಂಗೆ ನೋಡಿ ಕಟಿಂಗ್ ಅನ್ನೋದು ಮಾಡಿ ಈಗ ನೋಡಿ ನೆಕ್ ಹತ್ತಿರ ನೀವು ಯಾವ ರೀತಿ ಡ್ರಾ ಮಾಡಿರ್ತೀರಿ ಸರ್ಕಲ್ ಶೇಪ್ ಅನ್ನೋದು ಅದೇ ರೀತಿ ನೀಟಾಗಿ ಕಟ್ ಮಾಡಿ ನಿಮಗೆ ಸ್ವಲ್ಪ ನೆಕ್ ಹತ್ತಿರ ಆಗ್ಲಾಬೇಕು ಅಂದರೆ ಸ್ವಲ್ಪ ನಾಲ್ಕು ಇಂಚ್ವರೆಗೂ ಇಡ್ರಿ ನೋಡಿ ಈಗ ಮೂರು ಇಂಚ್ ಹತ್ರ ಕರೆಕ್ಟಾಗಿ ಕಟ್ ಮಾಡಿದ್ದು ನೆಕ್ಕು ಈಗ ಈ ರೀತಿ ಸರ್ಕಲ್ಲು ಡ್ರಾ ಮಾಡಿರ್ತೀರಲ್ಲ ಅಲ್ಲೂ ಸೇಮ್ ಮೆಜರ್ಮೆಂಟಲ್ಲೇ ಕಟ್ ಮಾಡಿ ನಾವು ಒಂದು ಹಾಫ್ ಇಂಚ್ ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಟೆ ಕಟ್ ಮಾಡ್ತಿದ್ದೀನಿ ಕೆಳಗಡೆ ಕ್ಲಾತ್ ಅನ್ನೋದು ಸ್ಟೋನ್ ಇರುತ್ತೆ ಫ್ರೆಂಡ್ಸ್ ನೋಡಿ ನೀಟಾಗಿ ಕಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಫುಲ್ ಸರ್ಕಲ್ ಅನ್ನೋದು ಕಟ್ ಮಾಡಿದ್ದೀನಿ ಈ ರೀತಿ ಕಟಿಂಗ್ ಆದಮೇಲೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇದು ಈ ರೀತಿ ಫುಲ್ ಸರ್ಕಲ್ ಬರುತ್ತೆ ಇದನ್ನು ಡ್ರೆಸ್ ಮೇಲೆ ಲಾಂಗ್ ಫ್ರಾಕ್ ಮೇಲೆ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ತುಂಬ ಲುಕ್ ಅನ್ನೋದು ಕಾಣುತ್ತೆ ಈಗ ಇದನ್ನು ಸ್ಟಿಚಿಂಗ್ ಮಾಡೋಣ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಇಲ್ಲಿ ನೆಕ್ ಕಟ್ ಮಾಡಿರ್ತೀರಲ್ಲ ಇಲ್ಲಿ ನೆಕ್ ಹತ್ತಿರ ಲೈನಿಂಗ್ ಅನ್ನೋದು ಇಟ್ಟು ನೀವು ಜಾಯಿಂಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಕ್ಲಾತ್ ತಗೊಂಡಿದ್ದೀನಿ ಕಾಟನ್ ಕ್ಲಾತು ಈ ರೀತಿ ಕ್ಲಾತ್ ಇಟ್ಬಿಟ್ಟು ಮೇಲ್ಗಡೆ ಮೈನ್ ಫ್ಯಾಬ್ರಿಕ್ಕು ಉಲ್ಟಾ ಇಡಬೇಕಾಗುತ್ತೆ ಸ್ಟೋನ್ ಇರೋದು ಕೆಳಗಡೆ ಇರಬೇಕು ಈ ರೀತಿ ಉಲ್ಟಾ ಇಡಬೇಕು ನೋಡಿ ಸ್ಟೋನ್ ಇರೋದು ನಾನು ಕೆಳಗಡೆ ಇಟ್ಟಿದ್ದೀನಿ ಈ ರೀತಿ ಉಲ್ಟಾ ಇಟ್ಟು ನೆಕ್ ಹತ್ರ ಫುಲ್ಲು ಸ್ಟಿಚ್ ಹಾಕಿ ಒಂದು ಕಾಲು ಇಂಚಷ್ಟು ನೀಟಾಗಿ ಸ್ಟಿಚ್ ಹಾಕಿಬಿಡಿ ಸ್ಟಿಚ್ ಹಾಕೋದಕ್ಕೂ ಮೊದಲು ಈ ರೀತಿ ಪಿನ್ನ ಇಡಿ ಆವಾಗ ನೆಟ್ಕನ್ನೋದು ಕದ್ಲಂಗಿಲ್ಲ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಿಮಗೆ ಫುಲ್ ಸರ್ಕಲ್ ಎಲ್ಲ ಈ ರೀತಿ ಇಟ್ಟಾಗ ನೀಟಾಗಿ ನೆಕ್ ಶೇಪ್ ಅನ್ನೋದು ಬರುತ್ತೆ ಈಗ ಕಾಲಿಂಚಷ್ಟು ಸ್ಟಿಚ್ ಮಾಡಿ ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಒಳಗಡೆ ಕ್ಲಾತನ್ನು ಈಗ ಕಟ್ ಮಾಡಿ ನೋಡಿ ಫ್ರೆಂಡ್ಸ್ ಒಳಗಡೆ ಕ್ಲಾತೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಒಳಗಡೆ ಎಲ್ಲ ನೀಟಾಗಿ ಟಕ್ಸಿಟ್ಬಿಡಿ ಟರ್ನ್ ಮಾಡಬೇಕಾದ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ ನೋಡಿ ನೆಕ್ ಹತ್ತಿರ ಟಕ್ಸಿಟ್ಟು ಈ ರೀತಿ ಎಕ್ಸ್ಟ್ರಾ ಲೈನಿಂಗ್ ಎಲ್ಲ ಕಟ್ ಮಾಡಿದ್ದೀನಿ ಒನ್ ಇಂಚ್ ಅಷ್ಟೇ ಎಕ್ಸ್ ಕ್ಲಾತ್ ಬಿಟ್ಟು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿದ್ದೀನಿ ಈಗ ಇದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಬಿಡಿ ಲೈನಿಂಗ್ ಕ್ಲಾತನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ನೀಟಾಗಿ ಎಲ್ಲ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ನೋಡಿ ಫ್ರೆಂಡ್ಸ್ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ರೌಂಡ್ ಸರ್ಕಲ್ ಅನ್ನೋದು ಈ ರೀತಿ ಇಟ್ಟು ನೀವು ಮಾಡಿದಾಗ ಸರ್ಕಲ್ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಉಲ್ಟಾ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ಉಲ್ಟಾ ಮಾಡಿ ಈಗ ಈ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ರೌಂಡಾಗಿ ಸ್ಟಿಚ್ ಹಾಕ್ಬಿಡಿ ಎಲ್ಲ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನೋದು ಹಾಕಿ ಫುಲ್ ಸರ್ಕಲ್ ನೋಡಿ ಫುಲ್ ಸರ್ಕಲ್ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಅನ್ನೋದು ಹಾಕಿದ್ದೀನಿ ಈಗ ಇದನ್ನು ಈಗ ಇದನ್ನು ಈ ರೀತಿ ಉಲ್ಟಾ ಮಾಡಿ ಅಂದರೆ ಮೈನ್ ಫ್ಯಾಬ್ರಿಕ್ ಸೀದಾ ಇಟ್ಟು ಮೇಲ್ಗಡೆ ಲೇಸ್ ಅನ್ನೋದು ಹಚ್ಚೋಣ ಲೇಸ್ ಹಚ್ಚಿದ್ರೆ ತುಂಬ ಲುಕ್ ಕಾಣುತ್ತೆ ನಾನು ಇಲ್ಲಿ ಗೋಲ್ಡನ್ ಕಲರ್ ಲೇಸ್ ಹಚ್ತಿದ್ದೀನಿ ನೋಡಿ ಈ ಥರ ಲೇಸ್ ತಗೊಂಡಿದ್ದೀನಿ ಸಾ ಸ್ಮಾಲ್ ಲೇಸೇ ತಗೊಂಡಿದ್ದೀನಿ ಫ್ರೆಂಡ್ಸ್ ಸಾಕು ಅಂತ ನೀವು ದೊಡ್ಡದಿದ್ರೆ ದೊಡ್ಡ ಲೇಸ್ ಹಚ್ಚಿದ್ರು ಚೆನ್ನಾಗೇ ಕಾಣುತ್ತೆ ಲುಕ್ ಅನ್ನೋದು ಈ ರೀತಿ ಲೇಸ್ ಹಚ್ಬಿಡಿ ನೋಡಿ ನಾನು ಲೇಸ್ ಅನ್ನೋದು ಹಚ್ಬಿಟ್ಟಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಇದು ಈಗ ಇದಿಷ್ಟು ಸ್ಟಿಚ್ ಆಯಿತಲ್ಲ ಈಗ ಕೆಳಗಡೆ ಒಂದು ಇಂಚ್ ಬಿಟ್ಟಿರ್ತೀವಲ್ಲ ನಾವು ಸ್ಟಿಚಿಂಗ್ ಫೋಲ್ಡಿಂಗೋಸ್ಕರ ಆ ಒನ್ ಇಂಚನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಸರ್ಕಲ್ ಸರ್ಕಲೆಲ್ಲ ನಾನು ಸ್ಟಿಚ್ ಹಾಕಿದ್ದೀನಿ ಒನ್ ಇಂಚ್ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಬಿಡಿ ಈ ರೀತಿ ಆದಮೇಲೆ ಮತ್ತು ಕೆಳಗಡೆನು ನೀವು ಲೇಸ್ ಅನ್ನೋದು ಹಚ್ಬೇಕು ಈಗ ಇಲ್ಲಿ ನೀವು ಸೇಮ್ ಲೇಸನ್ನು ತಗೊಂಡು ಹಚ್ಚಿ ಇಲ್ಲ ದೊಡ್ಡ ಲೇಸ್ ತಗೊಂಡು ಹಚ್ಚಿದ್ರು ಲುಕ್ ಕಾಣುತ್ತೆ ಈಗ ನೋಡಿ ಓವರಾಲು ನಾನು ಟೋಟಲ್ ಲೇಸ್ ಅನ್ನೋದು ಹಚ್ಚಿ ಎರಡು ಲೈನ್ ಹಾಕ್ಬಿಟ್ಟಿದ್ದೀನಿ ಲೇಸ್ಗೆ ಮೇಲುಗಡೆ ಕೆಳಗಡೆ ಕೂಡ ಸ್ಟಿಚ್ ಹಾಕಿದ್ದೀನಿ ಓವರ್ ಆಲ್ ಕೇಪ್ ಅನ್ನೋದು ಈಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಕೇಪ್ ಅನ್ನೋದು ಅಥವಾ ಪೋಂಚು ಅಂತ ಕರೀತಾರೆ ಇಲ್ಲ ಸರ್ಕುಲರ್ ಕೇಪ್ ಅಂತ ಕರೀತಾರೆ ನೋಡಿ ಈ ರೀತಿ ಬಂತು ಓವರಾಲು ಈಗ ನೋಡಿ ಫುಲ್ ಅಗಲ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಆಲ್ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಫುಲ್ ಸರ್ಕಲ್ ಬರುತ್ತೆ ಇದನ್ನು ವೇರ್ ಮಾಡಿದಾಗ ತುಂಬ ಲುಕ್ ಅನ್ನೋದು ಕಾಣುತ್ತೆ ಫ್ರೆಂಡ್ಸ್ ಸ್ಯಾರಿ ಮೇಲೆ ಇಲ್ಲ ಲಾಂಗ್ ಫ್ರಾಕು ಜೀನ್ಸ್ ಯಾವುದ್ರಲ್ಲಿ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ನಾನು ಓಲ್ಡ್ ಸ್ಯಾರಿಗಳಲ್ಲಿ ಬಹಳಷ್ಟು ಲಾಂಗ್ ಫ್ರಾಕನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಅವು ನಾನು ಲಾಂಗ್ ಫ್ರಾಕ್ಸ್ ಎಲ್ಲ ತೋರಿಸಿದಾಗ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಅರ್ಥ ಆಯ್ತಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬಾಯ್